ಆತ್ಮೀಯ ರೈತ ಬಾಂಧವರೇ ಹಾಗೂ ಪ್ರಿಯವೀಕ್ಷಕರೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಬೆಳೆ ವಿಮೆ ಅಥವಾ ಕ್ರಾಪ್ ಇನ್ಶೂರೆನ್ಸ್ ನ ನೀವು ಕಟ್ಟಿದ್ರೆ ಆ ಒಂದು ಕ್ರಾಪ್ ಇನ್ಶೂರೆನ್ಸ್ ನ ಸ್ಟೇಟಸ್ ಏನಿದೆ ಅಂತ ಹೇಳಿ ನಿಮ್ಮ ಮೊಬೈಲ್ ನಲ್ಲೇ ಉಚಿತವಾಗಿ ನೋಡೋದಕ್ಕೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, 2023-24 ಸಾಲಿನಲ್ಲಿ ಮುಂಗಾರಿನಲ್ಲಿ ಸರಿಯಾಗಿ ಮಳೆ ಬರದೇ ಇರುವಂತಹ ಕಾರಣದಿಂದಾಗಿ ಮುಂಗಾರಿನ ಪ್ರಮುಖ ಬೆಳೆಗಳಾದಂತಹ ಭತ್ತ, ರಾಗಿ, ಜೋಳ, ಕಡಲೆಕಾಯಿ ಇನ್ನು ಹಲವಾರು ಮುಂಗಾರಿನ ಬೆಳೆಗಳಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿರುತ್ತೆ. ಹಾಗಾಗಿ ಎಲ್ಲಾ ರೈತರು ಕೂಡ ಈ ವರ್ಷ ಮುಂಗಾರು ಬೆಳೆ ವಿಮೆಯನ್ನು ಕಟ್ಟಿರ್ತೀರಾ. ಆದರೆ ಈವರೆಗೂ ಕೂಡ ಆ ಬೆಳೆ ಅಪ್ಲಿಕೇಶನ್ನ ಸ್ಟೇಟಸ್ ಏನಿದೆ, ಆ ಒಂದು ಅಪ್ಲಿಕೇಶನ್ನಿಂದ ಅಪ್ರೂವ್ ಆಗಿ ಬ್ಯಾಂಕಿಗೆ ಏನಾದರೂ ಅಮೌಂಟ್ ಬಂದಿದೆಯಾ, ಬಂದಿದ್ರೆ ಎಷ್ಟು ಬಂದಿದೆ, ಅಥವಾ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ಯಾವ ಒಂದು ಕಾರಣಕ್ಕೆ ಆ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಒಂದು ಮಾಹಿತಿಯನ್ನ ಕೇವಲ ಒಂದು ವೆಬ್ಸೈಟ್ನಲ್ಲಿ ನೀವು ಉಚಿತವಾಗಿ ನೋಡ್ಬೋದಿರುತ್ತೆ. ಆ ಒಂದು ವೆಬ್ಸೈಟ್ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಬೆಳೆ ವಿಮೆಯ ಸ್ಟೇಟಸ್ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ನೀವು ಗೂಗಲ್ನಲ್ಲಿ ಸಂರಕ್ಷಣೆ ಅಂತ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ. ಸಂರಕ್ಷಣೆ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಸಂರಕ್ಷಣೆ ಕರ್ನಾಟಕ ಅಂತ ಹೇಳಿ ಒಂದು ವೆಬ್ಸೈಟ್ನ ಲಿಂಕ್ ನಿಮಗೆ ಸಿಗುತ್ತೆ. ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸರ್ಕಾರದ ಸಂರಕ್ಷಣೆ ಅನ್ನೋ ಒಂದು ವೆಬ್ಸೈಟ್ಗೆ ಹೋಗ್ತೀರಾ. ಆ ಒಂದು ವೆಬ್ಸೈಟ್ನಲ್ಲಿ ನೀವು ಸುಮಾರು 2016-17 2023-24 ಪ್ರತಿ ವರ್ಷದ ಮುಂಗಾರು, ಹಿಂಗಾರು ಅಥವಾ ಬೇಸಿಗೆ ಬೆಳೆಯ ನೀವು ಬೆಳೆ ವಿಮೆ ಸ್ಟೇಟಸ್ ಏನಿದೆ ಅಂತ ಹೇಳಿ ಚೆಕ್ ಮಾಡಬಹುದಾಗಿರುತ್ತೆ. ನಾನಿಲ್ಲಿ 2023-24 ಮುಂಗಾರಿನಲ್ಲಿ ಕಟ್ಟಿರುವಂಥ ಒಂದು ಬೆಳೆ ವಿಮೆನ ಸ್ಟೇಟಸ್ನ ಚೆಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಮೊದಲನೇದಾಗಿ ಯಾವ ಒಂದು ವರ್ಷದ ನೋಡಬೇಕಂತ ಹೇಳಿ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ನಾನು 2023-24 ನೋಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೀವು ಖರೀಫ್, ರಬಿ ಮತ್ತು ಸಮ್ಮರ್ ಅಂತ ಹೇಳಿ ಒಂದು ಮೂರು ಆಪ್ಷನ್ ಇದೆ. ಖರೀಫ್ ಅಂತ ಹೇಳಿದ್ರೆ ಮುಂಗಾರು ಅನ್ನೋ ಅರ್ಥ ಬರುತ್ತೆ, ರಬಿ ಅಂತ ಹೇಳಿದ್ರೆ ಹಿಂಗಾರು, ಸಮ್ಮರ್ ಅಂತ ಹೇಳಿದ್ರೆ ಬೇಸಿಗೆ ಅಥವಾ ಪೂರ್ವ ಮುಂಗಾರು ಅನ್ನೋ ಒಂದು ಅರ್ಥ ಬರುತ್ತೆ. ಇಲ್ಲಿ ನಾನು ಖರೀಫನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮುಂಗಾರು ನೋಡೋಕ್ಕೋಸ್ಕರ. ಸೊ ಮುಂಗಾರು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ಮೇಲೆ ಮುಂದೆ ನಾವು ಗೋ ಅಂತ ಕೊಟ್ಟರೆ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ನಾವು ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆ ಬಂದರೆ ನೀವಿಲ್ಲಿ ನೋಡ್ಬೋದು ಚೆಕ್ ಸ್ಟೇಟಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಈ ಒಂದು ಚೆಕ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವಿಲ್ಲಿ ನೋಡ್ತಿರ್ಬೋದು ಚೆಕ್ ಸ್ಟೇಟಸ್ ಅಂತ ಹೇಳಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂಥ ವರ್ಷ ಇಲ್ಲಿ ನಿಮಗೆ ಕಾಣುತ್ತೆ, ಯಾವ ಒಂದು ಸೀಸನ್ನ ಸೆಲೆಕ್ಟ್ ಮಾಡಿದ್ದೀರಾ, ಜೊತೆಗೆ ನೀವು ಯಾವ ಒಂದು ಮಾರ್ಗವಾಗಿ ಸೆಲೆಕ್ಟ್ ಮಾಡ್ತೀರಾ, ಅಂದರೆ ನಿಮ್ಮ ಹತ್ರ ಪ್ರಪೋಸಲ್ ಐ ಡಿ ಇದೆಯಾ, ಮೊಬೈಲ್ ನಂಬರ್ ಇದೆಯಾ, ಆಧಾರ್ ನಂಬರ್ ಇದೆಯಾ ಅಂತ ಕೇಳುತ್ತೆ. ಅದು ಪ್ರಪೋಸಲ್ ಐ ಡಿ ಅಂತ ಹೇಳಿದ್ರೆ ನೀವು ಇನ್ಶೂರೆನ್ಸ್ನ ಕಟ್ಟಿದಾಗ ನಿಮಗೊಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ, ಅಂದರೆ ಒಂದು ರಶೀದಿನ ಕೊಡ್ತಾರೆ, ನೀವು ಕಟ್ಟಿರೋದಕ್ಕೆ ಒಂದು ಪ್ರೂಫ್ನ ಕೊಡ್ತಾರೆ. ಅದನ್ನು ಇರುವಂಥ ನಂಬರ್ನ ಹೊಡೆದು ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು, ಅಥವಾ ಮೊಬೈಲ್ ನಂಬರ್ನ ಹಾಕಿ ಬೇಕಾದ್ರೆ ನೀವಿಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಮೊಬೈಲ್ ನಂಬರಲ್ಲಿ ಸಾಮಾನ್ಯವಾಗಿ 2-3 ರೈತರಿಗೆ ಒಂದೇ ಮೊಬೈಲ್ ನಂಬರ್ ಕೆಲವೊಂದು ಸಲ ಕೊಟ್ಟಿರ್ತೀರಾ, ಹಾಗಾಗಿ ಮೊಬೈಲ್ ನಂಬರಲ್ಲಿ ಅಷ್ಟು ಸಂಪೂರ್ಣವಾಗಿ ಬರೋದಿಲ್ಲ. ಹಾಗಾಗಿ ಆಧಾರ್ ಕಾರ್ಡ್ ನಂಬರು ಅಥವಾ ಪ್ರಪೋಸಲ್ ಐ ಡಿ, ಅಂದರೆ ನೀವು ಬೆಳೆ ವಿಮೆ ಕಟ್ಟಿರುವಂಥ ಒಂದು ಅಪ್ಲಿಕೇಶನ್ ನಂಬರು ಜೊತೆಗೆ ಆಧಾರ್ ನಂಬರು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಹಾಕಿ ಚೆಕ್ ಮಾಡ್ಬೋದಾಗಿರುತ್ತೆ. ಆದರೆ ನಾನು ಈಗಾಗಲೇ ಕೆಲವೊಂದು ಅಪ್ಲಿಕೇಶನ್ನ ಚೆಕ್ ಮಾಡಿರೋದ್ರಿಂದ ಮೊಬೈಲ್ ನಂಬರ್ ಹಾಕಿ ಒಂದು ಅಪ್ಲಿಕೇಶನ್ನ ಚೆಕ್ ಮಾಡ್ತಾ ಇದ್ದೀನಿ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೀವು ಬೆಳೆ ಸ್ಟೇಟಸ್ನ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಮೊಬೈಲ್ ನಂಬರ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಕೊಟ್ಟಿರುವಂಥ ಒಂದು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಸರ್ಚ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಕೆಳಗಡೆ ಇನ್ಶೂರೆನ್ಸ್ ಕಂಪನಿ ನೇಮ್ನ ಕೊಟ್ಟಿದ್ದಾರೆ ನಿಮಗೆ, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ. ಪ್ರಪೋಸಲ್ ಐ ಡಿ ಅಂತ ನಾನು ಅವಾಗಲೇ ಹೇಳಿದೆ, ಸೊ ನೀವು ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೋಬೋದು ಪ್ರಪೋಸಲ್ ಐ ಡಿ ಯಾವುದಂತ ಹೇಳಿ. ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಅವರು ಮಾಸ್ಕ್ ಮಾಡಿದ್ದಾರೆ, ಆಧಾರ್ ನಂಬರ್ ಕೂಡ ಮಾಸ್ಕ್ ಆಗಿದೆ. ಇಲ್ಲಿ ಸ್ಟೇಟಸ್ ನೋಡಿ, ಇಲ್ಲಿ ವಿಮಾ ಕಂಪನಿಯಿಂದ ಅರ್ಜಿ ಸ್ವೀಕೃತವಾಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇದನ್ನು ಬಿಟ್ಬಿಡಿ, ಬ್ಯಾಂಕ್ ಮತ್ತು ಬ್ರಾಂಚ್ ಏನೇ ಸಿ ಎಸ್ ಸೆಂಟರ್ ಅಂತಲೇ ಇರುತ್ತೆ. ಅದು ನೀವು ಇಲ್ಲಿರುವಂಥ ಒಂದು ಆಪ್ಷನ್ ಮೇಲೆ ಸೆಲೆಕ್ಟ್ ಅಂತ ಹೇಳಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಬೇರೆ ಬೇರೆ ಡೇಟಲ್ಲಿ, ಅಂದರೆ 7ನೇ ತಿಂಗಳು 15ನೇ ತಾರೀಕಲ್ಲಿ ನೀವು ಸಿ ಎಸ್ ಸಿಯಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಅದಾದಮೇಲೆ ಬ್ಯಾಂಕ್ನವರು ಅಪ್ರೂವ್ ಮಾಡಿದ್ದಾರೆ, ಅದಾದಮೇಲೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಗೆ ಈ ಒಂದು ಅಪ್ಲಿಕೇಶನ್ ಹೋಗಿದೆ. ಸೊ ಈ ಒಂದು ಸ್ಟೇಟಸ್ನ ಕೂಡ ನೋಡ್ಬೋದು. ಇದರ ಜೊತೆಗೆ ನೀವು ಮೇಲೆ ಕೊಟ್ಟಿರುವಂತಹ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡಿ, ಇಲ್ಲಿ ನೀವು ಯಾವ ಒಂದು ಇನ್ಶೂರೆನ್ಸ್ ಸ್ಕೀಮ್ನಲ್ಲಿ ಕಟ್ಟಿದ್ದೀರಾ, PMFBY ಅಂದರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಹೇಳಿ, ಅದಾದಮೇಲೆ ಕ್ರಾಪ್ ಟೈಪು ಅಂದರೆ ಒಂದು ಮುಖ್ಯ ಬೆಳೆನ ಇಲ್ವಾ ಅಂತೇಳಿ. ಸೊ ಮುಖ್ಯ ಬೆಳೆಗೆ ನೀವು ಕಟ್ಟಿರುವಂಥ ಒಂದು ಕ್ರಾಪ್ ಇನ್ಶೂರೆನ್ಸ್ ಆಗಿರುತ್ತೆ. ಅದಾದಮೇಲೆ ನಿಮ್ಮದು ನೀವು ಇಂದು ನೋಡ್ಬೋದು, ನೀವು ಯಾವ ಸರ್ವೆ ನಂಬರ್ ಕೊಟ್ಟಿದ್ದೀರಾ, ಯಾವ ಒಂದು ಹೆಸರಲ್ಲಿ ಆ ಸರ್ವೆ ನಂಬರ್ ಇದೆ, ಜೊತೆಗೆ ಎಷ್ಟು ಎಕರೆ,
ಅದಾದ್ಮೇಲೆ ಯಾವ ಒಂದು ಬೆಳೆಗೆ ನೀವು ಈ ಇನ್ಶೂರೆನ್ಸ್ನ ಕಟ್ಟಿದ್ದೀರಾ, ಪ್ರತಿಯೊಂದನ್ನು ಕೂಡ ನೀವು ಈ ಒಂದು ವೆಬ್ಸೈಟ್ನಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾಗಿ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಇನ್ಶೂರೆನ್ಸ್ನ ಕಟ್ಟಾದ್ಮೇಲೆ ಆವಾಗವಾಗ ನೀವು ವಿಸಿಟ್ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಇದೇ ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಆದಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.